ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೇಕರಲ್ಲಿ ಸಿಗುವಂತಹ ಸೋನ್ ಪಪ್ಡಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ಅದೇ ಸೇಮ್ ಟೇಸ್ಟಾಗಿರುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮನೆಯಲ್ಲಿರುವ ಪದಾರ್ಥಗಳಿಂದಲೇ ಈ ಸೋನ್ ಪಪ್ಡಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಆಗ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಆವಾಗ ನಾನು ಹಾಕಿರುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬನ್ನಿ ಹಾಗಾದರೆ ಬೇಕರಲ್ಲಿ ಸಿಗುವಂತಹ ಸೋನ್ ಪಪ್ಡಿ ಹೇಗೆ ಮಾಡಿ ನೋಡ್ಕೊಳ್ಳೋಣ. ಮೊದಲೊಂದು ಫ್ರೈ ಪ್ಯಾನಿಗೆ 1 ಟೇಬಲ್ಸ್ಪೂನ್ ಆಗುವಷ್ಟು ಬಟರನ್ನು ಹಾಕೊಳ್ತಾ ಇದ್ದೇನೆ. ಬಟರ್ ಬದಲು ತುಪ್ಪ ಕೂಡ ಹಾಕ್ಕೊಳ್ಬೋದು. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ಇದನ್ನು ಕೂಡ ಹುರ್ಕೊಳ್ಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಬೇಕು. ನಂತರ ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರ್ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 5-6 ನಿಮಿಷ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು. ನಂತರ ಈ ರೀತಿಯಾಗಿ ಜರಡಿ ಇಟ್ಕೊಳ್ಳಿ. ಗಂಟುಗಳು ಏನಿದ್ದರೂ ಬರುತ್ತೆ. ನಂತರ ಯಾವ ಕಪ್ಪಲ್ಲಿ ಹಿಟ್ಟನ್ನು ತೆಗೆಯುತ್ತೀರೋ ಅದೇ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೇನೆ. ಸಕ್ಕರೆ ಹಾಕಿದ ನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸ್ ಹಾಕಿ ಇದನ್ನು 10 ನಿಮಿಷ ಆದರೂ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಬೇಕು. ನೋಡಿ, ಈ ರೀತಿಯಾಗಿ ಕಲರ್ ಬರಬೇಕು. ನಂತರ ಸ್ಟೌ ಆಫ್ ಮಾಡಿ ನಂತರ ಒಂದು ಪ್ಲೇಟಿಗೆ ಎಣ್ಣೆ ಹಾಕಿ ಅದರ ಮೇಲೆ ಬಟರ್ ಪೇಪರ್ ಇಟ್ಟು ಇದಕ್ಕೆ ನಾನು ಸಕ್ಕರೆ ಪಾಕವನ್ನು ಹಾಕೊಳ್ತಾ ಇದ್ದೇನೆ. ಬಿಸಿ ಇರುವಾಗಲೇ ಸಕ್ಕರೆ ಪಾಕವನ್ನು ಇದಕ್ಕೆ ಹಾಕಿ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ 1 ಪ್ಲೇಟಿಗೆ 2 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ ಈ ಸಕ್ಕರೆ ಪಾಕವನ್ನು ಹಾಕಿ ಈ ರೀತಿ ಸ್ಪೂನಿಂದ ಫೋಲ್ಡ್ ಮಾಡಿ. ನೋಡಿ, ಈ ಸಕ್ಕರೆ ಪಾಕವನ್ನು ಈ ರೀತಿಯಾಗಿ ಮಾಡಿ, ಇಲ್ಲಾಂದರೆ ಗಟ್ಟಿಯಾಗುತ್ತೆ. ಇದನ್ನು ಸ್ವಲ್ಪ ತಣ್ಣಗಾಗುವವರೆಗೂ ಈ ರೀತಿ ಮಾಡ್ತಾ ಇರಬೇಕು. ನೋಡಿ, ಈ ಸಕ್ಕರೆ ಪಾಕವನ್ನು ಈ ರೀತಿಯಾಗಿ ಮಾಡ್ತಾ ಇರಿ. ಈ ಪಾಕ ತಣ್ಣಗಾದ ನಂತರ ಇದನ್ನು ತೆಗೀಬೇಕು. ನಂತರ ಈ ರೀತಿಯಾಗಿ ಎಳೆದು ಫೋಲ್ಡ್ ಮಾಡಬೇಕು. ಇದನ್ನು ಈ ರೀತಿಯಾಗಿ 10-15 ಸಲ ಎಳೆದು ಫೋಲ್ಡ್ ಮಾಡಿ. ಈ ಪಾಕವನ್ನು ಬಟರ್ ಪೇಪರಿಂದ ತೆಗೆಯುವಾಗ ತುಂಬಾ ಕೈ ಬಿಸಿಯಾಗುತ್ತೆ. ಸ್ವಲ್ಪ ಬಿಸಿ ಇರುವಾಗಲೇ ಆ ಪಾಕವನ್ನು ತೆಗೆಯಬೇಕು, ಇಲ್ಲಾಂದರೆ ಗಟ್ಟಿಯಾಗುತ್ತೆ. ಈ ರೀತಿ ಎಳೆದು ಫೋಲ್ಡ್ ಮಾಡಿದ ನಂತರ ಅದರ ಮೇಲುಗಡೆ ಹಿಟ್ಟನ್ನು ಹಾಕಿ ಎಳೀತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ಎಳೀತಾ ಎಳೀತಾ ಬೇಗ ಬೇಗನೆ ಮಾಡಬೇಕು. ಎಳೀತಾ ಎಳೀತಾ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಎಳೀತಾ ಎಳೀತಾ ಹೋಗಬೇಕು, ಬೇಗ ಬೇಗನೆ ಮಾಡಬೇಕು. ಇದರ ಮೇಲೆ ಹಿಟ್ಟನ್ನು ಹಾಕಿ ಎಳೀತಾ ಎಳೀತಾ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಈ ರೀತಿಯಾಗಿ ಎಳೀತಾ ಎಳೀತಾ ಹಿಟ್ಟನ್ನು ಹಾಕ್ತಾ ಹೋಗಬೇಕು. ಎಳೀತಾ ಇದ್ದಂತೆ ತುಂಬ ಎಲೆಗಳು ಬರ್ತಾ ಇರುತ್ತೆ. ನೋಡಿ, ತುಂಬ ಲೇಯರ್ಗಳು ಸಿಗ್ತಾ ಇದೆ. ಈ ರೀತಿಯಾಗಿ ಎಳೀತಾ ಇರಬೇಕು. ಹಿಟ್ಟನ್ನು ಹಾಕ್ತಾ ಎಳೀತಾ ಎಳೀತಾ ಹಾಕ್ತಾ ಇರಬೇಕು. ಇದನ್ನು ನಾವು ಬೇಗ ಬೇಗನೆ ಮಾಡಬೇಕು. ಸಕ್ಕರೆ ಪಾಕ ಬಿಸಿ ಇರುವಾಗಲೇ ಇದನ್ನು ಮಾಡ್ತಾ ಇರಬೇಕು. ಈ ಸಕ್ಕರೆ ಪಾಕ ಬಿಸಿ ಇರುವಾಗಲೇ ಎಳೀತಾ ಹೋದರೆ ಅಗಲವಾಗ್ತಾ ಹೋಗುತ್ತೆ. ಇದು ತಣ್ಣಗಾದ ನಂತರ ಎಳೆಯಲು ಗಟ್ಟಿಯಾಗುತ್ತೆ. ಬೇಗ ಬೇಗನೆ ಈ ರೀತಿಯಾಗಿ ಎಳೀತಾ ಎಳೀತಾ ಇರಬೇಕು. ಹಿಟ್ಟನ್ನು ಹಾಕಬೇಕು, ಎಳೀತಾ ಎಳೀತಾ ಇರಬೇಕು. ಇದು ಎಷ್ಟು ಅಗಲಾಗುತ್ತೆ ಅಷ್ಟರವರೆಗೂ ಇದನ್ನು ಮಾಡ್ತಾ ಇರಬೇಕು, ಕಟ್ ಆಗಬಾರ್ದು. ಈ ರೀತಿಯಾಗಿ ಹಿಟ್ಟನ್ನು ಹಾಕಿ ಎಳೀತಾ ಎಳೀತಾ ಇರುವಾಗ ತುಂಬ ಲೇಯರ್ಗಳು ನಮಗೆ ಸಿಗುತ್ತೆ. ನೋಡಿ, ಹಿಟ್ಟು ಎಷ್ಟು ಇರುತ್ತೋ ಅಷ್ಟರವರೆಗೂ ಇದನ್ನು ಎಳೀತಾ ಎಳೀತಾ ಹೋಗಬೇಕು. ಲೇಯರ್ಗಳು ನಮಗೆ ತುಂಬಾ ಸಿಗುತ್ತೆ. ಈ ರೀತಿಯಾಗಿ ಎಳೀತಾ ಎಳೀತಾ ಇರುವಾಗ ನಮಗೆ ತುಂಬ ಲೇಯರ್ಗಳು ಸಿಗುತ್ತೆ. ನೋಡ್ತಿರ್ಬೋದು, ತುಂಬ ಲೇಯರ್ಗಳು ಬಂದಿದೆ. ಪಾಕ ಬಿಸಿ ಇರುವಾಗಲೇ ಹಿಟ್ಟನ್ನು ಹಾಕಿ ಎಳೀತಾ ಎಳೀತಾ ಹೋಗಬೇಕು. ಬೇಗ ಬೇಗ ಎಳೆದರೆ ಈ ರೀತಿಯಾಗಿ ಲೇಯರ್ಗಳು ಸಿಗುತ್ತೆ. ನಂತರ ಇದನ್ನು ಈ ರೀತಿಯಾಗಿ ಮಾಡ್ಕೊಳ್ಳಿ. ಹಿಟ್ಟು ಏನಿದ್ದರೂ ಕೆಳಗೆ ಬೀಳುತ್ತೆ. ನೆಕ್ಸ್ಟ್, ಒಂದು ಈ ಥರ ಒಂದು ಚಿಕ್ಕ ಬಾಕ್ಸ್ ತೆಗೆದಿದ್ದೇನೆ. ಇದಕ್ಕೆ ಕಟ್ ಮಾಡಿದ ಡ್ರೈ ಫ್ರೂಟ್ಸನ್ನು ಹಾಕಿ, ನಂತರ ಇದಕ್ಕೆ ಸೋನ್ ಪಪ್ಡಿಯನ್ನು ಹಾಕಿ. ನೋಡಿ, ಈ ರೀತಿಯಾಗಿ ಹಾಕಿ. ಇದಕ್ಕೆ ಸೋನ್ ಪಪ್ಡಿ ಹಾಕಿದ ನಂತರ ಚೆನ್ನಾಗಿ ಪ್ರೆಸ್ ಮಾಡಿ ಈ ರೀತಿಯಾಗಿ ತೆಗೆಯಿರಿ. ನೋಡಿ, ಸೂಪರಾಗಿ ಬಂದಿದೆ. ನಾವು ಬೇಕರಲ್ಲಿ ಸಿಗುತ್ತೆ ಅಲ್ಲ, ಸೇಮ್ ಅದೇ ಟೇಸ್ಟಾಗಿರುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು. ಇದನ್ನು ನೀವು 2 ಸಲ ಮಾಡಿ ನೋಡಿ. ಒಂದು ಸಲ ಮಾಡುವಾಗ ಕಷ್ಟ ಆಗ್ಬೋದು, ನೆಕ್ಸ್ಟ್ ಈಸಿಯಾಗಿ ನೀವು ಮಾಡ್ಬೋದು. ಇದನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿರುವ ವಸ್ತುಗಳನ್ನೇ ಉಪಯೋಗಿಸಿ ಬೇಕರಿ ಸ್ಟೈಲ್ನಲ್ಲಿರುವ ಸೋನ್ ಪಪ್ಡಿಯನ್ನು ಈಸಿಯಾಗಿ ಹೇಗೆ ಮಾಡೋದಂತ.
ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಈ ಸೋನ್ ಪಾಪ್ಡಿಯನ್ನು ನೀವು ಹೊರಗಡೆ ಇಡಬೇಡಿ, ಇದು ಬೇಗನೆ ಗಟ್ಟಿಯಾಗುತ್ತೆ. ಇದನ್ನು ಯಾವುದೇ ಪ್ಲಾಸ್ಟಿಕ್ ಬಾಕ್ಸಲ್ಲಿ, ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಳ್ಳಿ, ತುಂಬಾ ದಿನ ಇಡ್ಬೋದು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.